ಹಲೋ ಎವ್ರಿವನ್, ವೆಲ್ಕಮ್ ಟು ಸಕ್ಕತ್ ಮೂವೀಸ್. ಸಕ್ಕತ್ ಮೂವೀಸ್ನಲ್ಲಿ ನಾವಿವತ್ತು ನೋಡೋಣ ಲವ್ ಅಂಡ್ ಶುಕ್ಲಾ ಮೂವಿಯನ್ನು. ಮದುವೆಯಾದ ನಂತರ ಪ್ರತಿ ಗಂಡಸು ಕೂಡ ತನ್ನ ಹೆಂಡತಿಯನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡ್ತಾನೆ. ಆದರೆ ಮಧ್ಯಮ ವರ್ಗದ ಕುಟುಂಬಗಳ ಪರಿಸ್ಥಿತಿ ತುಂಬ ಬೇರೆ ಬೇರೆಯಾಗಿಯೇ ಇರುತ್ತೆ. ಮನೆಯೇನು ಇರುತ್ತೆ, ಆದರೆ ಮನೆಯವರೆಲ್ಲರೂ ಕೂಡ ಆ ಸಣ್ಣ ಮನೆಯಲ್ಲೇ ಒಟ್ಟಾಗಿ ಬದುಕಬೇಕಾಗಿರುತ್ತೆ. ಆದರೆ ಹೊಸದಾಗಿ ಮದುವೆಯಾದಂತಹ ನವ ಜೋಡಿ ಆ ಮನೆಯಲ್ಲಿ ಏನೇನೆಲ್ಲ ಕಷ್ಟಪಟ್ಟರು, ಆ ಮನೆಯಲ್ಲಿ ಹೇಗೆ ಅವರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ರು ಮತ್ತು ಆ ಮನೆಯ ಪರಿಸ್ಥಿತಿಗಳು ಅವರ ಮನಸ್ಸುಗಳನ್ನು ಹೇಗೆ ಬದಲಾಯಿಸಿದ್ವು ಅನ್ನೋದನ್ನು ಈ ಸಿನಿಮಾದಲ್ಲಿ ನೋಡೋಣ. ಸಿನಿಮಾದ ಆರಂಭದಲ್ಲಿ ನಾವು ಶುಕ್ಲ ಅನ್ನುವ ಒಂದು ಮುಖ್ಯ ಪಾತ್ರವನ್ನು ನೋಡ್ತೇವೆ. ಆತ ಮುಂಬೈ ಸಿಟಿಯಲ್ಲಿ ಆಟೋವನ್ನು ಓಡಿಸ್ತಾ ತನ್ನ ಫ್ಯಾಮಿಲಿಯನ್ನ ಪೋಷಿಸ್ತಾ ಇರ್ತಾನೆ. ಒಂದಿನ ಆಟೋವನ್ನ ರಸ್ತೆಯ ಪಕ್ಕಕ್ಕೆ ಪಾರ್ಕ್ ಮಾಡಿ ರೆಸ್ಟ್ ತಗೊಳ್ತಾ ಇರಬೇಕಾದ್ರೆ ಸಡನ್ ಆಗಿ ಒಬ್ಬ ಕಸ್ಟಮರ್ ಆ ಆಟೋವನ್ನ ಹತ್ತಿ ಕುಳಿತುಕೊಳ್ತಾನೆ. ಆಗ ಶುಕ್ಲ ಆತನಿಗೆ ಹೇಳ್ತಾನೆ, ನನಗೀಗ ರೆಸ್ಟ್ ಟೈಮ್, ಪ್ಲೀಸ್ ನೀವು ಯಾವ್ದಾದ್ರು ಬೇರೆ ಆಟೋವನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಆದ್ರೆ ಆ ಬಂದಿದ್ದಂತ ಕಸ್ಟಮರ್ ತುಂಬಾ ಗೋಗರಿತಾನೆ, ಪ್ಲೀಸ್ ನನ್ನ ನನ್ನ ಮನೆಯವರೆಗೂ ಡ್ರಾಪ್ ಮಾಡಿ, ಬೇಕಾದ್ರೆ ನಿಮಗೆ ಎಕ್ಸ್ಟ್ರಾ ದುಡ್ಡು ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿ ಶುಕ್ಲ ನನ್ನ ಒಪ್ಪಿಸ್ತಾನೆ. ಶುಕ್ಲಾಗ ಇಷ್ಟ ಇಲ್ಲದೆ ಇದ್ರೂ ಕೂಡ ತುಂಬಾ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಅವನನ್ನ ಕಸ್ಟಮರ್ ಒಪ್ಪಿಸಿರೋದ್ರಿಂದ ಆಟೋವನ್ನ ಸ್ಟಾರ್ಟ್ ಮಾಡಿ ಹೊರಡ್ತಾನೆ. ಆ ಕಸ್ಟಮರ್ ಊರಲ್ಲೆಲ್ಲ ಸುತ್ತಾಡಿಸಿ ಅವನಿಗೆ ಬೇಕಾದಂತಹ ವಸ್ತುಗಳೆಲ್ಲವನ್ನು ಕೊಂಡುಕೊಂಡು ತನ್ನ ಫ್ಲಾಟ್ನ ಹತ್ರ ಇಳಿತಾನೆ. ಶುಕ್ಲ ಆಟೋ ಚಾರ್ಜ್ 1000 ರೂಪಾಯಿ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಆ ಕಸ್ಟಮರ್ ತನ್ನ ಜೇಬಿನಿಂದ ದುಡ್ಡನ್ನು ತೆಗಿತಾನೆ, ಆದ್ರೆ ಜೇಬಲ್ಲಿ 800 ರೂಪಾಯಿ ಇರುತ್ತೆ. ಆಗ ಆ ಕಸ್ಟಮರ್, ನನ್ನ ಹತ್ರ 800 ರೂಪಾಯಿ ಇದೆ, ಸೊ ಫ್ಲಾಟ್ ಕೂಡ ಹತ್ತಿರದಲ್ಲೇ ಇರೋದ್ರಿಂದ ನಾನು ಹೋಗಿ ಇನ್ನೊಂದು 500 ರೂಪಾಯಿ ತಗೊಂಡ್ ಬರ್ತೀನಿ, ಪ್ಲೀಸ್ ಇಲ್ಲೇ ಇರು ಅಂತ ಹೇಳಿ ದುಡ್ಡು ತರೋದಕ್ಕೆ ಫ್ಲಾಟ್ಗೆ ಹೋಗ್ತಾನೆ. ಶುಕ್ಲ ಆ ಫ್ಲಾಟ್ನ ಮುಂದೆನೆ ವೇಟ್ ಮಾಡ್ತಾ ಇರ್ತಾನೆ, ಆದ್ರೆ ಆ ಹೋದಂತ ಕಸ್ಟಮರ್ ಬರೋದೇ ಇಲ್ಲ. ಆಗ ಪಕ್ಕದಲ್ಲೇ ಇದ್ದಂತಹ ಟೀ ಅಂಗಡಿ ಆತ ಶುಕ್ಲನನ್ನ ಕರೀತಾನೆ. ನೋಡಪ್ಪ, ನೀನು ಕೂಡ ಮೋಸ ಹೋಗ್ಬಿಟ್ಟೆ, ನಿನ್ನಂತವ್ರಿಗೆ ಮೋಸ ಮಾಡಿ ಡೈಲಿ ಆತ ಆಟೋದಲ್ಲೇ ಬರ್ತಾನೆ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಶುಕ್ಲ ಮೈಂಡ್ ಪೂರ ಹಾಳಾಗೋಗುತ್ತೆ. ಮುಂಬೈನಂತಹ ಸಿಟಿಯಲ್ಲಿ ಬದುಕೋದು ತುಂಬಾ ಕಷ್ಟ ಅನ್ನೋದನ್ನ ಡೈರೆಕ್ಟರ್ ಈ ಚಿತ್ರದಲ್ಲಿ ನಮಗೆ ಪ್ರಾರಂಭದಲ್ಲೇ ತೋರಿಸ್ತಾರೆ. ಇಂತಹ ಸಿಟಿಗಳಲ್ಲಿ ದಿನವೂ ಕೂಡ ಈ ತರದ ಮೋಸಗಳು ನಡೀತಾನೆ ಇರ್ತವೆ. ಅದೇ ಬೇಜಾರಲ್ಲಿ ಶುಕ್ಲ ಮನೆಗೆ ಹೋಗ್ತಾನೆ. ನಂತರ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಪಾರ್ಟಿ ಮಾಡ್ತಾ ಇದ್ದಾನೆ. ಫ್ರೆಂಡ್ಸ್ ಎಲ್ಲರೂ ಕೂಡ ಮಾತಾಡ್ತಾ ಇರಬೇಕಾದ್ರೆ ಶುಕ್ಲನ ಮ್ಯಾರೇಜ್ ಟಾಪಿಕ್ ಕೂಡ ಬರುತ್ತೆ. ಶುಕ್ಲ ಒಬ್ಬ ಬ್ರಾಹ್ಮಣ ಯುವಕ, ಆತ ಇಲ್ಲಿವರೆಗೂ ಕೂಡ ಒಬ್ಬ ಯುವತಿಯನ್ನ ಟಚ್ ಕೂಡ ಮಾಡಿರೋದಿಲ್ಲ. ಆತ ತನ್ನ ಮನೆ ಆಯ್ತು, ತನ್ನ ಕೆಲಸವಾಯ್ತು ಅಂತಲೇ ಇದ್ಬಿಟ್ಟಿರ್ತಾನೆ. ಆತನ ಮನೆಯವರು ಕೂಡ ಆತನನ್ನ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಬೆಳೆಸಿರ್ತಾರೆ. ಶುಕ್ಲ ಇಲ್ಲಿವರೆಗೂ ಕೂಡ ವರ್ಜಿನ್ ಆಗಿರೋದ್ರಿಂದ ಮದುವೆಯಾದ್ಮೇಲೆ ನೀನು ನಿನ್ನ ಹೆಂಡತಿಯನ್ನ ಸ್ಯಾಟಿಸ್ಫೈ ಮಾಡೋದಕ್ಕಾಗಲ್ಲ ಅಂತೆಲ್ಲ ಅವನನ್ನ ರೇಗಿಸತೊಡಗ್ತಾರೆ. ಶುಕ್ಲ ಕೂಡ ನಗ್ತಾನೆ, ಅವರನ್ನೆಲ್ಲ ಬೈಕೊಂಡು ಸೀದಾ ತನ್ನ ಮನೆಗೆ ಹೊರಟು ಬಿಡ್ತಾನೆ. ಕಟ್ ಮಾಡಿದ್ರೆ ಶುಕ್ಲಾಗೆ ಮದುವೆ ಆಗಿದೆ. ಆತ ತನ್ನ ಹೆಂಡತಿಯನ್ನ ಕರ್ಕೊಂಡು ತನ್ನ ಮನೆಗೆ ಬರ್ತಿದ್ದಾನೆ. ಆತನ ಹೆಂಡತಿ ನೋಡೋದಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರ್ತಾಳೆ. ಅಷ್ಟೊಂದು ಬ್ಯೂಟಿಫುಲ್ ಆದಂತ ಹುಡುಗಿಯನ್ನ ತಾನು ಇಲ್ಲಿವರೆಗೂ ಕೂಡ ನೋಡೇ ಇಲ್ಲ ಅಂತ ಶುಕ್ಲ ಒಳಗೊಳಗೆ ಅಂದ್ಕೊಳ್ತಾ ಇರ್ತಾನೆ. ಸೊಸೆ ಅತ್ತ ಮನೆಗೆ ಬಂದ ತಕ್ಷಣ ಆಕೆಯನ್ನು ಕುಳಿಸಿ ಆ ಮನೆ ಪರಿಸ್ಥಿತಿಗಳ ಬಗ್ಗೆ ಮಾತಾಡೋದು ಒಂದು ಸಾಮಾನ್ಯವಾದ ರೂಢಿ. ಆದ್ರೆ ಶುಕ್ಲನ ಮದರ್ ಒಂಥರ ಟಿಪಿಕಲ್. ಆಕೆ ಸೊಸೆ ಮನೆಗೆ ಬಂದ ತಕ್ಷಣ ಆಕೆಗೆ ಕೆಲಸಗಳನ್ನ ಹೇಳತೊಡಗ್ತಾಳೆ, ಆಕೆಯನ್ನ ನೀರ್ ತಗೊಂಡು ಬಂದು ಕೊಡುವಂತೆ ಹೇಳ್ತಾಳೆ. ಅದನ್ನು ನೋಡಿದಂತ ಶುಕ್ಲ ತನ್ನ ಅಮ್ಮನ ಜೊತೆ ಹೀಗೆ ಹೇಳ್ತಾನೆ, ಅವಳು ಈಗ ತಾನೇ ಮನೆಗೆ ಹೊಸದಾಗಿ ಬಂದಿದ್ದಾಳೆ, ಮನೆಯಲ್ಲಿರುವಂತಹ ವಸ್ತುಗಳು ಎಲ್ಲೆಲ್ಲಿದ್ದಾವೆ ಅನ್ನೋದು ಕೂಡ ಅವಳಿಗೆ ಗೊತ್ತಿರೋದಿಲ್ಲ, ಅವಳಿಗೀಗಲೇ ಕೆಲಸಗಳು ಹೇಳ್ತೀಯಲ್ಲ ಅಂತ ತನ್ನ ಮದರ್ಗೆ ಹೇಳ್ತಾನೆ. ಆಗ ಅವನ ಮದರ್ ಜಾನಕಿ ತನ್ನ ಮಗನ ಜೊತೆ, ಇದೇನ್ ಮೈಸೂರು ಮಹಾರಾಜರ ಅರಮನೆ, ಅರಮನೆಯಲ್ಲಿ ಯಾವ ವಸ್ತುಗಳು ಎಲ್ಲಿರ್ತವೆ ಅಂತ ನಿನಗೆ ಹೆಂಡತಿ ಗೊತ್ತಾಗೋದಿಲ್ಲ ಬಿಡು ಅಂತ ಹೇಳ್ತಾಳೆ. ನನ್ನ ಸೊಸೆಯನ್ನು ಹೇಗೆ ನೋಡ್ಕೊಳ್ಬೇಕು, ಹೇಗೆ ಇದು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಮಗನನ್ನು ಸುಮ್ಮನಾಗಿಸ್ತಾಳೆ. ಆ ಮನೆಯಲ್ಲಿ ಇರೋದು ಒಂದು ದೊಡ್ಡ ಹಾಲ್ ಮತ್ತು ಸಣ್ಣದಾಗೊಂದು ಅಡುಗೆ ಮನೆ. ಎಲ್ಲರೂ ಕೂಡ ಈ ಹಾಲ್ನಲ್ಲೇ ಮಲ್ಕೊಳ್ಬೇಕಾಗುತ್ತೆ. ಬೆಳಿಗ್ಗೆ ಇದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಕೂಡ ಅದೇ ಹಾಲ್ನಲ್ಲೇ ಇರಬೇಕು. ಶುಕ್ಲಾನ ಪೇರೆಂಟ್ಸ್ ಇಬ್ಬರೂ ಕೂಡ ಟಿವಿಯಲ್ಲಿ ಸೀರಿಯಲ್ಗಳನ್ನ ನೋಡ್ತಾನೆ ಇರ್ತಾರೆ. ಪಾಪ ಮದುವೆಯಾಗಿರುವಂತಹ ಹೊಸ ಜೋಡಿಗೆ ಮಾತಾಡ್ಕೊಳ್ಳೋದಕ್ಕೂ ಕೂಡ ಒಂದು ಸೆಪರೇಟ್ ಆದ ಟೈಮ್ ಕೂಡ ಸಿಗೋದಿಲ್ಲ. ಮದುವೆಯಾಗಿ ತುಂಬಾ ದಿನಗಳವರೆಗೂ ಕೂಡ ಶೋಭನ ಮಾಡ್ಕೊಳ್ಳೋದಕ್ಕೆ ಮುಹೂರ್ತ ಇಲ್ಲ ಅಂತ ಪುರೋಹಿತರು ಹೇಳಿರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ನಾರ್ಮಲ್ ಆಗಿ ಮಲ್ಕೊಳ್ತಾರೆ, ಎಲ್ಲರೂ ನಿದ್ದೆ ಮಾಡ್ತಾರೆ. ಆದ್ರೆ ಶುಕ್ಲ ಮಾತ್ರ ಇದ್ದೇ ಇರ್ತಾನೆ, ಆತ ತನ್ನ ಹೆಂಡತಿ ಕಡೆಯೇ ನೋಡ್ತಾ ಇರ್ತಾನೆ. ಹೆಂಡತಿ ಲಕ್ಷ್ಮಿ ಕೂಡ ಅವನನ್ನೇ ನೋಡ್ತಾ ಇರ್ತಾಳೆ. ಆಗ ಶುಕ್ಲ ತನ್ನ ಹೆಂಡತಿಯ ಹೊಟ್ಟೆಯನ್ನ ನಿಧಾನವಾಗಿ ಸವರ್ತಾನೆ. ಲಕ್ಷ್ಮಿಗೆ ಅದೆಲ್ಲವೂ ಕೂಡ ಏನೋ ಒಂಥರ ಅನಿಸಿ ಜೋರಾಗಿ ಕಿರಿಸ್ತಾಳೆ. ತಕ್ಷಣ ಶುಕ್ಲನ ಪೇರೆಂಟ್ಸ್ ಇಬ್ರು ಕೂಡ ಎದ್ದು ಏನಾಯ್ತು ಅಂತ ಲಕ್ಷ್ಮಿಯನ್ನ ಕೇಳ್ತಾರೆ. ಆಗ ಲಕ್ಷ್ಮಿ ಏನ್ ಹೇಳಕ್ಕೂ ಗೊತ್ತಾಗದೆ, ಏನೂ ಇಲ್ಲ, ಕೆಟ್ಟ ಕನ್ಸ್ ಬಿದ್ದಿತ್ತು ಅಷ್ಟೇ ಅಂತೇಳೆ. ಆದ್ರೆ ಶುಕ್ಲ ಮದರ್ಗೆ ಏನ್ ನಡೆದಿದೆ ಅಂತ ಗೊತ್ತಾಗಿ ಇಬ್ಬರನ್ನು ಕೂಡ ಸೆಪರೇಟ್ ಸೆಪರೇಟ್ ಆಗಿ ಮಲಗುವಂತೆ ಹೇಳ್ತಾಳೆ. ನೆಕ್ಸ್ಟ್ ಡೇ ಬೆಳಗಾಗುತ್ತಲೇ ಜಾನಕಿ ತನ್ನ ಸೊಸೆಗೆ ಟೀ ಮಾಡುವಂತೆ ಹೇಳ್ತಾಳೆ. ಎಲ್ಲರೂ ಕೂಡ ಕೂತ್ಕೊಂಡು ಟೀ ಕುಡಿತಾರೆ. ಈ ನಡುವೆ ಶುಕ್ಲಾನ ತಂಗಿ ಶಿರೀಷ ಅಲ್ಲಿಗೆ ಬರ್ತಾಳೆ. ಮನೆಗೆ ಬಂದ ತಕ್ಷಣ ಆಕೆ ಹೇಳ್ತಾ, ಇನ್ಮೇಲೆ ನಾನು ನನ್ನ ಅತ್ತ ಮನೆಗೆ ಹೋಗೋದಿಲ್ಲ, ಅವ್ರು ನನ್ನನ್ನು ಯಾವಾಗ್ಲೂ ಬೈತಾ ಇರ್ತಾರೆ ಅಂತ ಹೇಳ್ತಾಳೆ. ಇದನ್ನ ನೋಡಿದಂತ ಶುಕ್ಲ ಮೊದಲು ನೀನು ಅಳೋದು ನಿಲ್ಸಿ ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳು ಅಂತ ಗದರ್ತಾನೆ. ಅದಕ್ಕೆ ಶಿರೀಷ, ನನ್ನ ಅತ್ತೆಗೆ ಮತ್ತು ನನಗೆ ಜಗಳ ಆಯ್ತು, ಆಕೆ ಎಲ್ಲ ಕೆಲಸವನ್ನು ಕೂಡ ನನ್ನ ಹತ್ರನೇ ಮಾಡಿಸ್ತಾ ಇರ್ತಾಳೆ, ನಾನು ನನ್ನ ಅತ್ತೆಗೆ ವಿರುದ್ಧವಾಗಿ ಮಾತಾಡಿದೆ ಅಂತ ಹೇಳಿ ನನ್ನ ಗಂಡ ನನ್ನನ್ನು ಹೊಡೆದ, ಹಾಗಾಗಿ ನಾನು ಆ ಮನೆಯನ್ನು ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳ್ತಾಳೆ. ನಿಮ್ಗೇನಾದ್ರೂ ನಾನು ಈ ಮನೆಗೆ ಬಂದಿರೋದು ಭಾರ ಅನ್ಸಿದ್ರೆ ಹೇಳಿ, ನಾನು ಏನಾದ್ರೂ ಕೆಲಸ ಮಾಡ್ಕೊಂಡು ಬೇರೆ ಕಡೆ ಎಲ್ಲಾದ್ರೂ ಇದ್ಕೊಳ್ತೀನಿ ಅಂತ ಹೇಳ್ತಾಳೆ. ಆಗ ಶುಕ್ಲ ಮದರ್ ಜಾನಕಿ ಮಾತಾಡ್ತಾ, ನನ್ನ ಮಗಳು ನನ್ನ ಮನೆಯಲ್ಲೇ ಇರ್ತಾಳೆ, ನನ್ನ ಮಗಳ ಮೇಲೆ ಕೈ ಮಾಡಿ ಇರುವಂತಹ ಅವರ ಮನೆಗೆ ಮತ್ತೆ ನಾನು ನನ್ನ ಮಗಳನ್ನ ಕಳಿಸೋದಿಲ್ಲ ಅಂತಾಳೆ. ಒಂದ್ ವೇಳೆ ಅವರಿಗೆ ಸೊಸೆ ಬೇಕು ಅಂದ್ರೆ ಅವರೇ ನನ್ನ ಮನೆ ಬಾಗಿಲಿಗೆ ಬರಲಿ ಅಂತ ಹೇಳ್ತಾಳೆ.
ಹೊಸದಾಗಿ ಮದುವೆ ಆಗಿರುವಂತಹ ನವಜೋಡಿಗೆ ಈಗಲೇ ಪ್ರಶಾಂತತೆ ಇಲ್ಲ, ಪ್ರೈವೇಸಿ ಇಲ್ಲ ಅಂತದ್ರಲ್ಲಿ ಈಗ ಶುಕ್ಲನ ತಂಗಿ ಕೂಡ ಈ ಮನೆಗೆ ಬಂದ್ಬಿಟ್ಟಿದ್ದಾಳೆ. ಹೀಗಾಗಿ ಶುಕ್ಲ ತನ್ನ ಮದರ್ ಜೊತೆ ಏನೂ ಕೂಡ ವಾದ ಮಾಡೋದಕ್ಕಾಗದೆ ಒಳಗೊಳಗೆ ಗೊಣಗ್ತಾನೆ, ತನ್ನ ಆಟವನ್ನು ತೆಗೆದುಕೊಂಡು ಹೊರಟೋಗ್ತಾನೆ. ಉಳಿದವರೆಲ್ಲರೂ ಕೂಡ ಟಿವಿಯಲ್ಲಿ ಸೀರಿಯಲ್ಗಳನ್ನು ನೋಡ್ತಾ ಕೂತ್ಕೊಳ್ತಾರೆ. ಅತ್ತೆ ಕೆಲಸಗಳನ್ನು ಹೇಳೋದು ಅದು ನಾರ್ಮಲ್ ವಿಷಯನೇ, ಆದರೆ ಶುಕ್ಲನ ತಂಗಿ ಕೂಡ ಎಲ್ಲ ಕೆಲಸಗಳನ್ನು ಲಕ್ಷ್ಮಿ ಹತ್ರನೇ ಮಾಡಿಸ್ತಾಳೆ. ಆದರೆ ಲಕ್ಷ್ಮಿ ಯಾರೇನು ಹೇಳಿದ್ರು ಕೂಡ ಬೇಜಾರು ಮಾಡ್ಕೊಳ್ಳದೆ ಅವ್ರು ಹೇಳಿದ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಆ ಮನೇಲಿ ಆರಾಮಾಗಿರ್ತಾಳೆ. ಮತ್ತೊಂದು ಕಡೆ ಶುಕ್ಲ ತನ್ನ ಆಟವನ್ನು ಓಡಿಸ್ತಾ ವಿಚಿತ್ರವಾದ ಕಸ್ಟಮರ್ಗಳ ಮಧ್ಯೆ ಹೈರಾಣಾಗಿ ಹೋಗ್ತಾನೆ. ಮಧ್ಯಾಹ್ನ ಊಟವಾದ ನಂತರ ತನ್ನ ಹೆಂಡತಿ ಜೊತೆ ಒಂಚೂರು ಮಾತಾಡೋಣ ಅಂದ್ಕೊಂಡು ಅವಳಿಗೆ ಕಾಲ್ ಮಾಡ್ತಾನೆ. ಹೊಸದಾಗಿ ಮದುವೆ ಆಗಿರೋ ಹುಡುಗಿಯಾಗಿರೋದ್ರಿಂದ ತುಂಬಾ ನಾಚಿಕೆಯಿಂದಲೇ ಆ ಫೋನನ್ನು ರಿಸೀವ್ ಮಾಡ್ತಾಳೆ. ಇತ್ತ ಮನೆಯಲ್ಲಿರುವಂತಹ ಅತ್ತೆ ಮಾವ ಶಿರೀಷ ಎಲ್ಲರೂ ಕೂಡ ಇವಳನ್ನೇ ನೋಡ್ತಾ ಇರ್ತಾರೆ. ಹಾಗಾಗಿ ಆಕೆ ಶುಕ್ಲಾ ಜೊತೆ ಸರಿಯಾಗಿ ಮಾತಾಡದೆ ಅವನ ಎಲ್ಲ ಮಾತುಗಳಿಗೂ ಕೂಡ ಸುಮ್ಮನೆ ಹೂ ಅಂತಾನೆ ಇರ್ತಾಳೆ. ಕಳೆದ ರಾತ್ರಿ ನಿನ್ನನ್ನು ಟಚ್ ಮಾಡಿ ಮನೆಯವರೆಲ್ಲ ಎದ್ದೇಳುವಂತೆ ಮಾಡಿದ್ದಕ್ಕೆ ಸಾರಿ ಕೇಳ್ತಾನೆ. ಲಕ್ಷ್ಮಿಗೂ ಕೂಡ ಶುಕ್ಲಾ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಅನಿಸುತ್ತೆ. ಆದರೆ ಅವಳ ಅತ್ತೆ ಇವಳನ್ನು ಗಮನಿಸ್ತಾನೆ ಇರೋದ್ರಿಂದ ಅವಳು ಸರಿಯಾಗಿ ಮಾತಾಡೋದಿಲ್ಲ. ಆದರೆ ಇತ್ತ ಶುಕ್ಲ ಲಕ್ಷ್ಮಿ ಜೊತೆ ತುಂಬ ಹರಟೆ ಹೊಡಿತಾನೆ ಇರ್ತಾನೆ. ಆಗ ಶುಕ್ಲಾ ಮದರ್ ಲಕ್ಷ್ಮಿಯಿಂದ ಫೋನನ್ನು ತಗೊಳ್ತಾಳೆ. ಸಾಯಂಕಾಲ ಬರಬೇಕಾದ್ರೆ ನಿಂಗೇನು ತರಬೇಕು ಅಂತ ಕೇಳ್ತಾನೆ. ಆಗ ಶುಕ್ಲಾ ಮದರ್ ಜಾನಕಿ ಅದೆಲ್ಲನೂ ಕೂಡ ಮುಂದೆ ತರೋವಂತೆ ಬಿಡು, ಮೊದಲು ಮನೆಯಲ್ಲಿ ಸಕ್ಕರೆ ಖಾಲಿ ಆಗಿದೆ, 1 ಕೆಜಿ ಸಕ್ಕರೆ ತಗೊಂಡು ಬಾ ಅಂತ ಹೇಳ್ತಾಳೆ. ಆ ಮಾತನ್ನು ಕೇಳಿದಂಥ ಶುಕ್ಲ ಬೈದುಕೊಳ್ಳುತ್ತಲೇ ಫೋನನ್ನು ಇಟ್ಬಿಡ್ತಾನೆ. ಆನಂತರ ಶುಕ್ಲ ತನ್ನ ಹೆಂಡತಿ ಜೊತೆ ಖುಷಿಯಾಗಿದ್ದೀನಿ ಅಂತಲೇ ಅಂದ್ಕೊಳ್ತಾ ಆಟೋದಲ್ಲಿ ಸಾಂಗ್ಗಳನ್ನು ಪ್ಲೇ ಮಾಡಿ ಅದನ್ನು ಕೇಳ್ತಾ ಎಂಜಾಯ್ ಮಾಡ್ತಾ ಮನೆಗೆ ಬರ್ತಾನೆ. ನೈಟ್ ಆಗುತ್ತಲೇ ಎಲ್ಲರೂ ಕೂಡ ಮಲ್ಕೊಳ್ತಾರೆ. ಮನೆ ಚಿಕ್ಕದಾಗಿ ಇರೋದ್ರಿಂದ ಮಧ್ಯದಲ್ಲಿ ಪೆಟ್ಟಿಗೆಗಳನ್ನು ಅಡ್ಡ ಇಟ್ಟು ಶುಕ್ಲ ಮತ್ತು ಲಕ್ಷ್ಮಿ ಒಂದು ಕಡೆ ಮತ್ತು ಉಳಿದ ಮೂವರು ಒಂದು ಕಡೆ ಮಲ್ಕೊಳ್ತಾರೆ. ಮಿಡ್ ನೈಟ್ ಆಗುತ್ತಲೇ ಶುಕ್ಲ ಮತ್ತು ಲಕ್ಷ್ಮಿ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾರೆ, ನಿಧಾನವಾಗಿ ಎತ್ತರ ಆಗೋದಕ್ಕೆ ಬರ್ತಾರೆ. ಸರಿಯಾಗಿ ಅದೇ ಸಮಯಕ್ಕೆ ಶುಕ್ಲನ ತಂಗಿ ಎದ್ದು ಜೋರಾಗಿ ಹೇಳತಾಡುತ್ತಾಳೆ. ಅಲ್ಲಿಗೆ ಇವರಿಬ್ಬರ ಹ್ಯಾಪಿ ಮೂಮೆಂಟ್ಸ್ ಎಲ್ಲವೂ ಕೂಡ ಹಾಳಾಗಿ ಹೋಗುತ್ತೆ. ಎಲ್ಲರೂ ಕೂಡ ನಿದ್ರೆಯಿಂದ ಇದ್ದು ಶಿರೀಷ ಯಾಕೆ ಹೇಳ್ತಿದ್ಯಾ ಅಂತ ಎಲ್ಲರೂ ಕೇಳ್ತಾರೆ. ಅದಕ್ಕೆ ಶಿರೀಷ ನನ್ನ ಗಂಡ ಸತ್ತೋದಂತೆ ನನಗೆ ಕನಸು ಬಿದ್ದಿತ್ತು ಅಂತ ಅಳತೊಡಗ್ತಾಳೆ. ಆ ರಾತ್ರಿ ಕೂಡ ಹೀಗೆ ಕಳೆದೋಗುತ್ತೆ. ಬೆಳಗ್ಗೆ ಹೇಳುತ್ತಲೇ ಶುಕ್ಲಾನ ಮದರ್ ಜಾನಕಿ ಪಕ್ಕದ ಮನೆ ಹುಡುಗಿ ಜೊತೆ ಮಾತಾಡ್ತಾ ಇರ್ತಾಳೆ. ನಾನು ಇವತ್ತು ಸಂತೆಗೆ ಹೋಗ್ತಾ ಇದ್ದೀನಿ, ನಾನು ಬರೋವರೆಗೂ ಮನೆಯಲ್ಲಿ ಸೊಸೆ ಒಬ್ಬಳೇ ಇರ್ತಾಳೆ, ನೀನು ಕೂಡ ಮನೆಯಲ್ಲಿ ಅವಳ ಜೊತೆ ಇರು ಅಂತ ಹೇಳ್ತಾಳೆ. ಶುಕ್ಲ ಆಟೋಗೆ ಹೋಗ್ತಾ ಆ ಮಾತುಗಳನ್ನ ಕೇಳ್ತಾನೆ. ಆನಂತರ ಆತ ಡೈರೆಕ್ಟ್ ಆಗಿ ಶಾಪಿಂಗ್ ಮಾಲ್ಗೆ ಹೋಗ್ತಾನೆ. ತನ್ನ ಹೆಂಡತಿಗೋಸ್ಕರ ಒಂದು ಸೀರೆಯನ್ನು ಕೊಂಡ್ಕೊಳ್ತಾನೆ, ಮತ್ತೆ ಅದಕ್ಕೆ ಮ್ಯಾಚಿಂಗ್ ಆಗುವಂತಹ ಬಳೆಗಳು ಮತ್ತು ನೈಲ್ ಪಾಲಿಶ್ ಅನ್ನು ಕೂಡ ಕೊಂಡ್ಕೊಳ್ತಾನೆ. ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಸೀದಾ ವಾಪಸ್ ತನ್ನ ಹೆಂಡತಿ ಹತ್ರ ಬರ್ತಾನೆ. ಬಂದವನೇ ಅವಳಿಗೆ ಬೇಗ ರೆಡಿಯಾಗು, ಎಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳ್ತಾನೆ. ಅವರಿಬ್ಬರು ಕೂಡ ಫಸ್ಟ್ ಟೈಮ್ ಮನೆಯಿಂದ ಸುತ್ತಾಡೋದಕ್ಕೆ ಹೊರಟಿರ್ತಾರೆ. ಹೋಗುವಂತಹ ದಾರಿಯಲ್ಲಿ ಲಕ್ಷ್ಮಿ ಸಮುದ್ರವನ್ನು ನೋಡಿ ತುಂಬಾ ಖುಷಿಯಾಗ್ತಾಳೆ. ಆಗ ಅವಳು ತನ್ನ ಗಂಡನನ್ನ ನಾವಿಬ್ರು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳ್ತಾಳೆ. ಅದಕ್ಕೆ ಶುಕ್ಲ ಹೇಳ್ತಾನೆ, ಇಲ್ಲಿವರೆಗೂ ಕೂಡ ನಾವಿಬ್ರು ಪ್ರಶಾಂತವಾಗಿ ಒಂದಿನವೂ ಕೂಡ ಮಾತಾಡ್ಕೊಂಡಿಲ್ಲ, ಹಾಗಾಗಿ ನಾವಿಬ್ರು ಕೂಡ ಪ್ರಶಾಂತವಾಗಿ ಮಾತಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಸ್ಗೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಇಬ್ರು ಕೂಡ ಒಂದು ರಿಚ್ ಹೋಟೆಲ್ನ ರಿಸೆಪ್ಷನ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ಶುಕ್ಲ ಜೊತೆ ದುಡ್ಡು ಕಡಿಮೆ ಇದೆ, ಆದರೆ ತನ್ನ ಹೆಂಡತಿ ಜೊತೆ ಕಳೆಯೋದಕ್ಕೆ ಅವನು ಅದೇನನ್ನು ಕೂಡ ಲೆಕ್ಕ ಹಾಕೋದಿಲ್ಲ. ಅವಳಿಗೋಸ್ಕರ ಒಂದು ಒಳ್ಳೆಯ ರೂಮನ್ನು ಬುಕ್ ಮಾಡ್ಕೊಳ್ತಾನೆ. ಆ ರೂಮ್ಗೆ ಹೋದ ನಂತರ ಇಬ್ಬರು ಕೂಡ ಮನಸ್ಸು ಬಿಚ್ಚಿ ಮಾತಾಡತೊಡಗ್ತಾರೆ. ಶುಕ್ಲ ತನ್ನ ಮನಸ್ಸಿನ ಮಾತುಗಳೆಲ್ಲವನ್ನು ಕೂಡ ಅವಳ ಜೊತೆ ಶೇರ್ ಮಾಡ್ಕೊಳ್ತಾನೆ. ಸದ್ಯದಲ್ಲೇ ನಾವಿಬ್ರು ಜೊತೆಯಾಗಿ ಇರಬೇಕು ಅಂತ ಒಂದು ಮನೆಯನ್ನು ನೋಡ್ತಾ ಇದ್ದೀನಿ, ಅಲ್ಲಿ ನಾವು ಹ್ಯಾಪಿಯಾಗಿ ಖುಷಿಯಾಗಿ ಕಾಲ ಕಳೆಯಬಹುದು ಅಂತ ಹೇಳ್ತಾನೆ. ಆನಂತರ ಅವನು ಅವಳಿಗೋಸ್ಕರ ತಂದಿರುವಂತಹ ಸೀರೆ ಮತ್ತು ಬಳೆಗಳನ್ನು ಅವಳಿಗೆ ಕೊಡ್ತಾನೆ. ಆದರೆ ಲಕ್ಷ್ಮಿ ತುಂಬ ನಾಚಿಕೆ ಪಟ್ಟುಕೊಳ್ತಾಳೆ, ಹಾಗಾಗಿ ಶುಕ್ಲನೇ ಬಳೆಗಳನ್ನು ಅವಳಿಗೆ ತೊಡಿಸ್ತಾನೆ. ಇಬ್ಬರು ಕೂಡ ನಿಧಾನಕ್ಕೆ ಹತ್ತಿರವಾಗ್ತಾ ಇದ್ದಾರೆ. ಆದರೆ ಇವರ ಬ್ಯಾಡ್ ಲಕ್ ಏನು, ಆ ಹೋಟೆಲ್ನ ಮೇಲೆ ಪೊಲೀಸ್ ರೈಡ್ ಆಗುತ್ತೆ. ಇಬ್ಬರು ಗಂಡ ಹೆಂಡತಿ ಆಗಿರೋದ್ರಿಂದ ಯಾರಿಗೂ ಕೂಡ ಭಯಪಡಬೇಕಾಗಿರೋದಿಲ್ಲ, ಆದರೆ ಪೊಲೀಸರು ಮಾತ್ರ ಇವರಿಬ್ಬರು ಗಂಡ ಹೆಂಡತಿ ಅಂತ ನಂಬೋದಿಲ್ಲ. ಈ ಹುಡುಗಿಯನ್ನು ಇಲ್ಲಿಂದ ಎತ್ತಾಕೊಂಬಂದಿದೆಯಾ ಹೇಳು ಅಂತ ಹೇಳಿ ಶುಕ್ಲನನ್ನ ಪೊಲೀಸರು ಚೆನ್ನಾಗಿ ಹೊಡಿತಾರೆ. ಹೋಟೆಲ್ನ ಮುಂದೆ ಎಲ್ಲರಿದ್ರೂ ಕೂಡ ಇವನ ಮಾನ ಮರ್ಯಾದೆ ಹರಾಜಾಗೋಗುತ್ತೆ. ಆಗ ಶುಕ್ಲ ತನ್ನ ಫೋನ್ನಲ್ಲಿ ಇರುವಂತಹ ಮದುವೆಯ ಫೋಟೋಗಳನ್ನ ಪೊಲೀಸರಿಗೆ ತೋರಿಸ್ತಾನೆ. ಆಗ ಪೊಲೀಸರು ತಮ್ಮ ತಪ್ಪನ್ನು ಅರ್ಥಕೊಂಡು ಇಂಥ ಹೋಟೆಲ್ಗಳು ಗಂಡ ಹೆಂಡತಿ ಇರೋದಕ್ಕೆ ಲಾಯಕ್ಕಾದಂಥ ಜಾಗಗಳಲ್ಲ, ಇಂಥ ಪ್ಲೇಸ್ಗಳಿಗೆ ನೀವು ಬರೋದಕ್ಕೆ ಹೋಗ್ಬಿಟ್ಟಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಮನೆಗೆ ಹೋಗೋ ದಾರಿಯಲ್ಲಿ ಇಬ್ರು ಕೂಡ ಮಾತಾಡ್ಕೊಳ್ಳೋದಿಲ್ಲ, ಆದರೆ ಲಕ್ಷ್ಮಿ ಮಾತ್ರ ಅಳ್ತಾನೆ ಇರ್ತಾಳೆ. ಯಾಕಂದ್ರೆ ಹೆಂಡತಿಯ ಮುಂದೆ ಗಂಡನಿಗೆ ಅವಮಾನ ಆದರೆ ಎಂಥವರು ಕೂಡ ಅಳ್ತಾ ಇರ್ತಾರೆ. ಆದರೆ ಕೆಲವೊಂದ್ಸಾರಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಇಂಥ ಅವಮಾನಗಳು ಆಗಾಗ ನಡೀತಾನೆ ಇರ್ತವೆ. ಮನೆಗೆ ಹೋದ ನಂತರ ಶುಕ್ಲ ಮನೆಯ ಬಾಗಿಲ ಹತ್ತಿರನೇ ಕುಳಿತು ಏನೇನೋ ಆಲೋಚನೆ ಮಾಡ್ತಾ ಇರ್ತಾನೆ. ಈ ನಡುವೆ ಹೊರಗಡೆ ಹೋಗಿದ್ದಂಥ ಪೇರೆಂಟ್ಸ್ ಕೂಡ ಮನೆಗೆ ಬರ್ತಾರೆ. ಅವರವರ ಮನಸ್ಸುಗಳಲ್ಲಿ ಇರುವಂತಹ ಬಾಧೆ ಯಾರಿಗೂ ಗೊತ್ತಾಗೋದಿಲ್ಲ, ಆದರೂ ಮುಖದ ಮೇಲೆ ಮಾತ್ರ ಎಲ್ಲರೂ ಕೂಡ ಆರಾಮಾಗಿರುವಂತೆ ನಟಿಸ್ತಾರೆ. ಲಕ್ಷ್ಮಿ ಉಟ್ಕೊಂಡಿರುವಂತಹ ಹೊಸ ಸೀರೆಯನ್ನು ನೋಡಿ ಶುಕ್ಲಾನ ಸೋದರಿ ಶಿರೀಷ ಖುಷಿ ಪಡ್ತಾಳೆ. ನಮ್ಮಣ್ಣ ಆಗಲೇ ನಿನಗೆ ಸೀರೆಯನ್ನು ತಂದುಕೊಡೋದಕ್ಕೆ ಶುರು ಮಾಡ್ದ ಅಂತ ಹೇಳ್ತಾ ಅವಳನ್ನು ರೇಗಿಸ್ತೊಡಗ್ತಾಳೆ. ರಾತ್ರಿ ಆಗುತ್ತಲೇ ಎಲ್ಲರೂ ಕೂಡ ಮಲ್ಕೊಳ್ತಾರೆ. ಲಕ್ಷ್ಮಿಯ ಮನಸ್ಸಲ್ಲಿರುವಂತಹ ಬಾಧೆ ಇನ್ನೂ ಕೂಡ ಹೋಗಿಲ್ಲ. ಆ ಸಣ್ಣ ಮನೆಯಲ್ಲಿ ಅಳೋದಕ್ಕೂ ಕೂಡ ಫ್ರೀಡಮ್ ಇರೋದಿಲ್ಲ, ಹಾಗಾಗಿ ಎಲ್ಲರೂ ನಿದ್ದೆ ಮಾಡಿದ ನಂತರ ಲಕ್ಷ್ಮಿ ಮನೆಯಿಂದ ಹೊರಗೆ ಹೋಗಿ ಮನಸ್ಸಿನ ಬಾಧೆಯೆಲ್ಲ ನೀಗುವಂತೆ ಅಳತೊಡಗ್ತಾಳೆ. ಶುಕ್ಲ ಕಿಟಕಿಯಿಂದಲೇ ತನ್ನ ಹೆಂಡತಿಯನ್ನ ಗಮನಿಸ್ತಾನೆ, ಆದರೆ ಏನೂ ಕೂಡ ಮಾತಾಡೋದಿಲ್ಲ. ಶುಕ್ಲ ಮಾಮೂಲಿನಂತೆಯೇ ಮಾರನೇ ದಿನ ಡ್ಯೂಟಿಗೆ ಹೊರಟು ಹೋಗ್ತಾನೆ.
ಅವತ್ತು ಅವನ ಆಟೋಗೆ ಒಬ್ಬ ಯುವತಿ ಎತ್ತಾಳೆ. ಆ ಯುವತಿ ಫೋನಲ್ಲಿ ಮಾತಾಡ್ತಾ ತನ್ನ ಬಾಯ್ ಫ್ರೆಂಡ್ಗೆ ಮೋಸ ಮಾಡ್ತಾನೆ, ಇನ್ನೊಬ್ಬನ ಜೊತೆಯಲ್ಲೂ ಕೂಡ ಮಾತುಗಳನ್ನ ಮುಂದುವರಿಸ್ತಾ ಇರ್ತಾಳೆ. ಇದರಿಂದ ಶುಕ್ಲಾಗೆ ಅವಳು ಇಬ್ಬರ ಜೊತೆ ಡ್ಯೂಟ್ ಆಡ್ತಿದ್ದಾಳೆ ಅಂತ ಗೊತ್ತಾಗ್ತಾನೆ ಇರುತ್ತೆ. ಆದರೂ ಕೂಡ ಶುಕ್ಲಾ ಅವಳ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ಳದೆ ತನ್ನ ಪಾಡಿಗೆ ತಾನು ಆಟೋ ಓಡಿಸ್ತಾ ಇರ್ತಾನೆ. ಆನಂತರ ಆ ಯುವತಿ ಆಟೋದಿಂದ ಇಳಿತಾಳೆ. ನಂತರ ತನ್ನ ಬ್ಯಾಗ್ನಿಂದ 2,000 ರೂಪಾಯಿ ನೋಟನ್ನು ತೆಗೆದು ಶುಕ್ಲಾಗೆ ಕೊಡ್ತಾಳೆ. ಅದನ್ನು ನೋಡಿದಂತ ಶುಕ್ಲಾ, ನನ್ನ ಹತ್ರ 2,000ಕ್ಕೆ ಚಿಲ್ಲರೆ ಇಲ್ಲ ಅಂತ ಹೇಳ್ತಾನೆ. ಇದರಿಂದಾಗಿ ಆ ಯುವತಿ ಅವನ ಜೊತೆ ರಾಂಗ್ ಆಗಿ ಮಾತಾಡ್ತಾ ಜಗಳ ಮಾಡತೊಡಗ್ತಾಳೆ. ನನ್ನ ಹತ್ರ ನೀನು ಮಿಸ್ಬಿಹೇವ್ ಮಾಡ್ತಾ ಇದೀಯ ಅಂತೆಲ್ಲ ಹೇಳಿ ಜಗಳ ಮಾಡಿ ದುಡ್ಡನ್ನು ಕೂಡ ಕೊಡದೆ ಅಲ್ಲಿಂದ ಹೊರಟೋಗ್ತಾಳೆ. ಒಂದು ಕಡೆ ಫ್ಯಾಮಿಲಿ ಪ್ರಾಬ್ಲಮ್, ಮತ್ತೊಂದು ಕಡೆ ಪ್ಯಾಸೆಂಜರ್ ಜೊತೆ ಪ್ರಾಬ್ಲಮ್, ಹೀಗಾಗಿ ಶುಕ್ಲನ ಮೈಂಡ್ ಪೂರ ಹಾಳಾಗೋಗುತ್ತೆ. ಹೀಗಾಗಿ ಆತ ಫ್ರೆಂಡ್ಸ್ ಜೊತೆ ಕೂತು ಫುಲ್ ಆಗಿ ಡ್ರಿಂಕ್ಸ್ ಮಾಡ್ತಾನೆ. ನಂತರ ನೈಟ್ ಹಾಗೇನೆ ಕುಡಿದು ತೋರಾಡ್ತಾ ಮನೆಗೆ ಹೋಗ್ತಾನೆ. ಶುಕ್ಲನನ್ನ ಆ ಸ್ಥಿತಿಯಲ್ಲಿ ನೋಡಿ ಹೆಂಡತಿ ಲಕ್ಷ್ಮಿ ತುಂಬ ಕಂಗಾಲಾಗ್ತಾಳೆ. ಮತ್ತೊಂದು ಕಡೆ ಶುಕ್ಲಾನ ಮದರ್ ಜಾನಕಿ ಮಗನನ್ನು ಚೆನ್ನಾಗಿ ಬಯ್ಯ ತೊಡಗ್ತಾಳೆ. ಪಕ್ಕದಲ್ಲೇ ಇದ್ದಂತಹ ಶಿರೀಷ ಕೂಡ ಅಣ್ಣನಿಗೆ ಊಟವನ್ನು ಹಾಕ್ಕೊಟ್ಟು ಅವನನ್ನು ಮಲಗೋದಕ್ಕೆ ಹೇಳು ಅಂತ ಲಕ್ಷ್ಮಿಗೆ ಹೇಳ್ತಾಳೆ. ಆಗ ಶುಕ್ಲಾಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆಗ ಅವನು ಹೇಳ್ತಾನೆ, ನೀನು ಯಾಕೆ ಈ ಮನೆಯಲ್ಲಿದ್ದೀಯ, ನೀನು ನಿನ್ನ ಮನೆಯಲ್ಲಿ ನಿನ್ನ ಗಂಡನ ಜೊತೆ ಖುಷಿಯಾಗಿರೋದು ಬಿಟ್ಟು ಈ ಮನೆಯಲ್ಲಿ ನಿಂದೇನು ಕೆಲಸ ಅಂತ ಅಂತಾನೆ. ಎಲ್ಲರೂ ಕೂಡ ಲಕ್ಷ್ಮಿಗೆ ಯಾಕೆ ಕೆಲಸ ಹೇಳ್ತಾ ಇದ್ರಾ, ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊಳ್ಳೋದಕ್ಕಾಗಲ್ವಾ, ಅವಳು ಬರೋದಕ್ಕೆ ಮುಂಚೆ ಎಲ್ಲ ಕೆಲಸಗಳನ್ನು ಕೂಡ ನೀವೇ ಮಾಡ್ತಾ ಇದ್ರಲ್ವಾ, ಈಗೇನಾಗಿದೆ ಅಂತೆಲ್ಲ ಜೋರಾಗಿ ಮಾತಾಡ್ತಾನೆ. ಶುಕ್ಲ ಕುಡ್ದೇ ಇರೋದ್ರಿಂದ ಮನಸ್ಸಲ್ಲಿರುವಂತಹ ಮಾತುಗಳೆಲ್ಲವೂ ಕೂಡ ಹೊರಗಡೆ ಬಂದ್ಬಿಡ್ತವೆ. ನೆಕ್ಸ್ಟ್ ಶುಕ್ಲ ಮತ್ತೆಲ್ಲ ಇಳಿದ ನಂತರ ಎದ್ದೇಳ್ತಾನೆ. ಎಲ್ಲರೂ ಕೂಡ ಅವರವರ ಕೆಲಸಗಳನ್ನ ಮಾಡ್ಕೊಳ್ತಾ ಶುಕ್ಲನನ್ನ ಕೋಪದಿಂದ ನೋಡ್ತಾರೆ. ಈ ನಡುವೆ ಶುಕ್ಲನ ತಂಗಿ ಬೀದಿಯಲ್ಲಿ ನಡ್ಕೊಂಡು ಹೋಗೋದನ್ನ ನೋಡ್ತಾನೆ. ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಅವಳನ್ನೇ ಫಾಲೋ ಮಾಡ್ತಾನೆ. ಶಿರೀಷ ಬೀದಿಯ ಕೊನೆಯಲ್ಲಿರುವಂತಹ ರೈಲ್ವೆ ಟ್ರ್ಯಾಕ್ನ ಮೇಲೆ ಕೂತ್ಕೊಂಡು ತನ್ನ ಗಂಡನ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಆಗ ಶುಕ್ಲ ಹೋಗಿ ಅವಳ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ರಾತ್ರಿ ನಡೆದಿದ್ದಕ್ಕೆ ತನ್ನ ತಂಗಿ ಹತ್ರ ಸಾರಿ ಕೇಳ್ತಾನೆ. ಅಸಲು ಭಾವ ಮತ್ತೆ ನಿನ್ನ ಮಧ್ಯೆ ಏನು ನಡೀತು ಅಂತ ಕ್ಲಿಯರ್ ಆಗಿ ಹೇಳು ಅಂತ ಅವಳನ್ನು ಕೇಳ್ತಾನೆ. ನಿಜ ಹೇಳಬೇಕಂದ್ರೆ ಶಿರೀಷಾಕಿ ತನ್ನ ಗಂಡ ಅಂದರೆ ತುಂಬ ಇಷ್ಟ. ಅವಳು ಮದುವೆಯಾಗಿರುವಂಥ ಫ್ಯಾಮಿಲಿ ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ. ಆ ಫ್ಯಾಮಿಲಿಯಲ್ಲಿ ಶಿರೀಷಾಳ ಹಸ್ಬೆಂಡ್ ಮಾತ್ರನೇ ಕೆಲಸ ಮಾಡ್ತಾನೆ, ಉಳಿದವರು ಮನೆಯಲ್ಲಿ ಕೂತ್ಕೊಂಡು ತಿಂತಾನೆ ಇರ್ತಾರೆ. ಹೀಗೆ ನಡೀತಾ ಹೋದ್ರೆ ನನ್ನ ಮನೆ ಯಾವಾಗ ಚೆನ್ನಾಗಾಗುತ್ತೆ ಅಂತ ಅವಳು ಬಾಧೆ ಪಡ್ತಾ ಇರ್ತಾಳೆ. ಅಷ್ಟೆಲ್ಲ ಆ ಮನೆಯಲ್ಲಿ ಅತ್ತೆ ಮಾವನ ಕಿರುಕುಳ ಕೂಡ ಜಾಸ್ತಿ. ಹಾಗಾಗಿ ತನ್ನ ಗಂಡ ಬೇರೆ ಮನೆ ಮಾಡೋವರೆಗೂ ನಾನು ಆತನ ಜೊತೆ ಇರೋದಿಲ್ಲ ಅಂತ ಹೇಳಿ ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ಶುಕ್ಲ ತನ್ನ ಭಾವನನ್ನು ಮೀಟ್ ಮಾಡಿ ಅವನನ್ನು ಒಪ್ಪಿಸಿ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ತನ್ನ ಭಾವ ಮತ್ತು ತಂಗಿಯನ್ನು ಇಬ್ಬರನ್ನು ಕೂಡ ಒಂದು ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಶಿರೀಷಾಳನ್ನು ನೋಡುತ್ತಲೇ ಅವಳ ಗಂಡ, ಪ್ಲೀಸ್ ನನ್ನ ತಪ್ಪಾಯಿತು, ಆ ಟೈಮಲ್ಲಿ ಏನು ನೀನು ಹೊಡೆದ್ಬಿಟ್ಟೆ, ಇನ್ಯಾವತ್ತೂ ಕೂಡ ನಿನ್ನ ಮೇಲೆ ಕೈ ಮಾಡೋದಿಲ್ಲ, ಪ್ಲೀಸ್ ನನ್ನ ಮನೆಗೆ ವಾಪಸ್ ಬಂದುಬಿಡು ಅಂತ ಕೇಳ್ಕೊಳ್ತಾನೆ. ಆದರೆ ಪಕ್ಕದಲ್ಲೇ ಇದ್ದಂಥ ಶುಕ್ಲಾನ ಮದರ್, ನನ್ನ ಮಗಳಿಗೆ ನಿಮ್ಮಮ್ಮ ತುಂಬ ಕಿರುಕುಳ ಕೊಡ್ತಾ ಇದ್ದಾಳೆ, ಹಾಗಾಗಿ ನಿಮ್ಮ ಮನೆಗೆ ನನ್ನ ಮಗಳನ್ನು ಕಳಿಸ್ಕೊಡೋದಿಲ್ಲ ಅಂತ ಜಗಳ ಮಾಡತೊಡಗ್ತಾಳೆ. ಆಗ ಶುಕ್ಲ ಮಧ್ಯಲ್ಲಿ ಎಂಟ್ರಾಗಿ ತನ್ನ ಮನೆಯವರನ್ನೆಲ್ಲ ತರಾಟೆಗೆ ತೆಗೆದುಕೊಳ್ತಾನೆ. ಅಮ್ಮ ಅಸಲು ನಿನ್ನ ಬಾಧೆ ಏನು, ಬಾವ ತನ್ನ ತಪ್ಪನ್ನು ತಿಳ್ಕೊಂಡು ನನ್ನ ತಂಗಿ ಹತ್ರ ಆತ ಸಾರಿ ಕೇಳಿದ್ದಾನೆ, ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾನೆ. ಇನ್ನೇನು ಬೇಕು ನಿನಗೆ, ಎಲ್ಲಿವರೆಗೂ ನೀನು ಅವಳನ್ನು ನಿನ್ನ ಜೊತೆ ಇಟ್ಕೊಂಡಿರ್ತೀಯ, ಅವಳು ಸಂತೋಷವಾಗಿರೋದು ನಿನಗಿಷ್ಟ ಇಲ್ವಾ ಅಂತ ಕೇಳ್ತಾನೆ. ಇನ್ನು ಅವಳ ಅತ್ತೆ ವಿಷಯ ಅಂತೀಯ, ಅತ್ತೆ ಅಂದಮೇಲೆ ಸೊಸೆಗೆ ಯಾವಾಗಲೂ ಕೆಲಸ ಹೇಳ್ತಾನೆ ಇರ್ತಾರೆ, ನಾವೇ ಅವರನ್ನು ಸ್ವಲ್ಪ ಬದಲಾಯಿಸ್ಕೊಳ್ಬೇಕು. ಯಾಕೆ ನೀನು ಕೂಡ ನಿನ್ನ ಸೊಸೆಗೆ ಅವಳು ಮನೆಗೆ ಬಂದಾಗಿನಿಂದ ಕೆಲಸ ಹೇಳ್ತಾನೆ ಇಲ್ವಾ, ಅವಳು ಕೂಡ ಸಿರಿ ಥರನೇ ಮನೆಗೆ ಬಂದಂಥ ಸೊಸೆ ಅಲ್ವಾ, ಆದರೆ ನೀನು ಯಾಕೆ ಅವಳನ್ನು ನಿನ್ನ ಮಗಳ ಥರ ನೋಡ್ಕೊಳ್ತಾ ಇಲ್ಲ ಅಂತ ಕೇಳ್ತಾನೆ. ಆಗ ಎಲ್ಲ ವಿಷಯವನ್ನು ಕೂಡ ಅರ್ಥ ಮಾಡ್ಕೊಂಡಂತಹ ಜಾನಕಿ ತನ್ನ ಸೊಸೆಯನ್ನು ಇಟ್ಕೊಂಡು ಅಳ ತೊಡಗ್ತಾಳೆ. ಸಿರಿ ಕೂಡ ತನ್ನ ಗಂಡನ ಜೊತೆ ತನ್ನ ಅತ್ತೆ ಮನೆಗೆ ಹೊರಟೋಗ್ತಾಳೆ. ಆ ದಿನದಿಂದ ಮನೆಯ ವಾತಾವರಣವೇ ಚೇಂಜ್ ಆಗ್ತಾ ಹೋಗುತ್ತೆ. ಮನೆಯಲ್ಲಿರುವ ಎಲ್ಲ ಕೆಲಸಗಳನ್ನು ಕೂಡ ಎಲ್ಲರೂ ಶೇರ್ ಮಾಡಿಕೊಳ್ತಾರೆ. ಟಿವಿ ನೋಡ್ಕೊಳ್ತಾ ಎಲ್ಲರೂ ಕೂಡ ಆರಾಮಾಗಿ ಮಾತಾಡ್ತಾರೆ. ಶುಕ್ಲ ಮತ್ತು ಲಕ್ಷ್ಮಿಯ ಮಧ್ಯೆ ಬಾಂಡಿಂಗ್ ಇನ್ನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇಬ್ಬರು ಕೂಡ ಪ್ರತಿದಿನ ಬೀಚ್ ಹತ್ರ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಲಕ್ಷ್ಮಿ ಫಸ್ಟ್ ಟೈಮ್ ಶುಕ್ಲಾ ಜೊತೆ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ತಾಳೆ. ನೀವು ನನಗೋಸ್ಕರ ತಗೊಳ್ಳುವಂಥ ಕೇರಿಂಗ್ ಅಂದರೆ ನಂಗೆ ತುಂಬ ಇಷ್ಟ ಅಂತ ಹೇಳ್ತಾಳೆ. ಆ ರಾತ್ರಿ ಪೂರ ನಿಮಗೋಸ್ಕರನೇ ತುಂಬ ಹತ್ಬಿಟ್ಟೆ ಅಂತ ಹೇಳ್ತಾಳೆ. ಆ ನಂತರ ಇಬ್ಬರು ಕೂಡ ತುಂಬ ಖುಷಿಯಾಗಿರತೊಡಗ್ತಾರೆ. ಕೊನೆಗೆ ಶುಕ್ಲಾ ಲಕ್ಷ್ಮಿ ಜೊತೆ ನಿನ್ನನ್ನು ನನ್ನ ಲೈಫ್ಗೆ ತಗೊಂಡು ಬಂದು ನಮ್ಮ ಅಪ್ಪ ಅಮ್ಮ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳ್ತಾನೆ. ನೀನು ಮಾತ್ರನೇ ನನಗೆ ಪರ್ಫೆಕ್ಟ್ ಜೋಡಿ ಅಂತಾನೆ. ಅಲ್ಲಿಗೆ ಲವ್ ಅಂಡ್ ಶುಕ್ಲಾ ಮೂವಿ ಎಂಡ್ ಆಗುತ್ತೆ. ನಮಸ್ಕಾರ.